ಯಾರು ಬರುತ್ತಾರೆ ಎನ್ನುವಂತಹ ನಿರೀಕ್ಷೆ ನಮ್ಮದಾಗಿತ್ತು. ಹೌದು, ಆದರೆ ಈಗ ಬಂದಿರುವಂತಹ ವ್ಯಕ್ತಿಯನ್ನ ನೋಡಿದೆಯಾ? ಅಜಾನುಬಾಹುವಾಗಿ, ಗೋವನ್ನ ಪಾಣಿಯಾಗಿ, ನೀಲಮೇಘ ಶ್ಯಾಮನಾಗಿ ಮಹಾರಥವನ್ನೇರಿ ಬರುತ್ತಿರುವಂತಹ ಈ ವ್ಯಕ್ತಿಯನ್ನ ನೋಡುವಾಗ ಅನನ್ಯ ಆಕರ್ಷಣೆಗೆ ನಾನು ಒಳಗಾಗುತ್ತಾ ಇದ್ದೇನೆ. ಹೌದೇ, ಅಷ್ಟೇ ಅಲ್ಲ, ಇಂದಿಗೆ ನಾವೇ ಧನ್ಯರು ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಎಲ್ಲಾದರೂ ಬಿಂದುವಿನೊಳಗೆ ಸಿಂಧು ಬರುವುದಕ್ಕೆ ಸಾಧ್ಯ ಉಂಟೇನೋ? ಆದರೂ ಕೂಡ ಕೌಸಲ್ಯ ಎನ್ನುವಂತಹ ಬಿಂದುವಿನಲ್ಲಿ ಸಿಂಧು ರೂಪದಲ್ಲಿ ರಾಮ ಹುಟ್ಟಲಿಲ್ಲವೇ ಹೇಳು? ರಾಮನ ಬಗ್ಗೆ ಅದೆಷ್ಟು ಹೇಳಲಿಲ್ಲ ಹೇಳು ನಮ್ಮ ಗುರುಗಳು. ಪೂರ್ಣ ಬ್ರಹ್ಮ ಪುರುಷೋತ್ತಮ, ಪುಣ್ಯನಾಮ ಸೀತಾರಾಮ, ರಘುಕುಲಾಭಿ ಪೂರ್ಣಚಂದ್ರಮ, ರಜನೀಚರ ಕೋದಂಡ ರಾಮ, ಇಂದ್ರ ನೀಲ ಮೇಘ ಶ್ಯಾಮ, ಬೃಂದಾರಕ ಮುನಿಲ ರಾಮ, ವಂದನೀಯ ಭಕ್ತ ಪ್ರೇಮ, ಅವನೇ ಶ್ರೀರಾಮ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಶತ್ರುಗಳಾದಂತಹ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಪ್ರಶಾಂತತೆಯನ್ನ ಉಂಟು ಮಾಡಬೇಕು ಅಂತಾದ್ರೆ ಈತನ ಯಾರು, ಈತನ ವ್ಯಕ್ತಿತ್ವವೇನು ಎನ್ನುವುದನ್ನ ನಾವು ತಿಳಿಯಬೇಕು. ಶ್ರೀರಾಮ ಮಹಲ್ಲಾದ ರೂಪಿ ನಿರಸೂಯಂ ಸರ್ವ ಅನುರಾಗ ಭಾಜನ ಅಸ್ಸರ ವಿದುರ ಸಹಜ ಕವಿ ರಣಪಂಡಿತಂ ನವ ನವೋನ್ವೇಷಿತಂ, ಹೀಗೆ ಯಾವೆಲ್ಲ ಲಕ್ಷ